ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸಿ ಇ ಟಿ ಎಕ್ಸಾಮ್ಸ್ ಬಯಲಜಿ ಮ್ಯಾಥಮೆಟಿಕ್ಸ್ ನಡೆಯಿತು ಬಯಲಜಿ ಈಸಿ ಇತ್ತು ಬಟ್ ಮ್ಯಾಥಮೆಟಿಕ್ಸ್ ತುಂಬ ಕಷ್ಟ ಇತ್ತು ಅಂತ ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು ಸೊ ಅಬ್ಸರ್ವ್ ಮಾಡೋಂಥ ಕ್ವಶನ್ ಪೇಪರ್ ತಗೋದು ನೋಡಿದ್ರೆ ಎಸ್ ಕಂಪೇರ್ ಟು ಪ್ರೀವಿಯಸ್ ಇಯರ್ ಈ ವರ್ಷದ ಮ್ಯಾಥಮೆಟಿಕ್ಸ್ ಸಿ ಇ ಟಿ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟೇ ಇದೆ ಎಸ್ಪೆಷಲಿ ಕೆಲವು ಕ್ವಶನ್ಸ್ಗಳು ತುಂಬ ಲಾಂಗ್ ಇದೆ ಹಾಗೆ ಒನ್ ಮಾರ್ಕ್ಸ್ಗೆ ಮೀನ್ಸ್ ಒನ್ ಮಿನಿಟಲ್ಲಿ ಕೆಲವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಡಿಫಿಕಲ್ಟ್ ಅನಿಸುತ್ತೆ ಬಟ್ ಎನಿವೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗಂತೂ ತುಂಬ ಸ್ಟಫ್ ಅನ್ನಿಸ್ತಾ ಇದೆ ಸೊ ಒಂದು ರೀತಿ ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ಇವತ್ತಿನ ಸಿ ಇ ಟಿ ಕ್ವಶನ್ಪರ್ನ ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ಇಟ್ ಈಸ್ ಡಿಫಿಕಲ್ಟ್ ಸೊ ನೀವು ಏನಾದರೂ ಮಾರ್ಕ್ಸನ್ನು ಕಂಪೇರ್ ಮಾಡ್ತಾ ಹೋದರೆ ತರ್ಟಿ ಪ್ಲಸ್ ತೊಗೊಂಡ್ರೆ ಇಟ್ಸ್ ಎ ಗುಡ್ ಮಾರ್ಕ್ಸ್ ತರ್ಟಿ ಟು ಫಾರ್ಟಿ ಮಾರ್ಕ್ಸ್ ತೊಗೊಂಡ್ರೆ ನಿಮ್ಮ ರ್ಯಾಂಕಿಂಗ್ ಒಳ್ಳೆ ರ್ಯಾಂಕಿಂಗ್ ಬರೋ ಚಾನ್ಸಸ್ ಇದೆ ಇಟ್ಸ್ ಎ ಅಬ್ವಿಯಸ್ಲಿ ಗುಡ್ ಮಾರ್ಕ್ಸ್ ಎನಿವೆ ಇವತ್ತಿನ ಮ್ಯಾಥಮೆಟಿಕ್ಸ್ ಕ್ವಶಂಪನ್ನ ಮರ್ತುಬಿಡಿ ಏಕೆಂದರೆ ನಾಳೆ ಫಿಸಿಕ್ಸ್ ಇದೆ ಹಾಗೆ ಕೆಮಿಸ್ಟ್ರಿ ಇದೆ ಇವತ್ತು ಆಗಿರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕುತ್ಕಂಡ್ರೆ ನಾಳೆ ಎಕ್ಸಾಮ್ಸ್ನ ಓದೋದಕ್ಕೆ ಕಷ್ಟ ಅನಿಸುತ್ತೆ ಇನಿವೆ ಇವತ್ತಿನ ಎಕ್ಸಾಮ್ಸನ್ನ ಬಿಟ್ಟು ನಾಳೆ ಎಕ್ಸಾಮ್ಸ್ ಬಗ್ಗೆ ಗಮನ ಕೊಡಿ ಸೊ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನಾಳೆ ಚೆನ್ನಾಗಿ ಬರೀಲಿ ಚೆನ್ನಾಗಿ ಬರೀರಿ ಬರದಾದ ಮೇಲೆ ಕೀ ಆನ್ಸರ್ಗಳ್ನ ಚೆಕ್ ಮಾಡಿ ಈಗ ಯಾವುದೇ ಬಯಾಲಜಿ ಆಗಿ ಮ್ಯಾಥಮೆಟಿಕ್ಸ್ ಕೀ ಆನ್ಸರ್ಗಳ್ನ ಅನ್ಅಫಿಷಿಯಲ್ಲಾಗಿ ರಿಲೀಸ್ ಆಗ್ತಾ ಇದ್ದಾವೆ ನಾವು ರಿಲೀಸ್ ಮಾಡ್ತೀವಿ ಬಟ್ ಈಗ ನೀವು ಆ ಕೀ ಆನ್ಸರ್ಗಳ್ನ ಚೆಕ್ ಮಾಡೋಕ್ಕೆ ಹೋಗಬೇಡಿ ನಾಳಿನ ಕ್ವೆಶನ್ ಪೇಪರ್ಗಳು ನಿಮಗೆಲ್ಲ ಆಗಲಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಮುಗಿಸೋಣ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಟೇಕ್ ಕೇರ್ ಬೈ ಬಾಯ್